नमस्कार कंप्लीट न्यूज़ के स्वागत नानु चैत्रराज मंगलूरु पब नल्ली कॉलेज विद्यार्थिगळ पार्टी पब गे नुग्गि बजरंग दळदिंद नैतिक पोलीस मंगलूरिन रीसाइकल दि लॉन्च पब बळि परिस्थिति उद्विग्नवागिदे लिपलॉक वीडियो मूलक सुद्दियागिद्द कॉलेजिन विद्यार्थिगळु इवरु अदे कॉलेज विद्यार्थिगळिंद पब्नल्लि भर्जरी पार्टियन्न माडलागिदे मंगळूरिन प्रतिष्ठित खासगी कॉलेज विद्यार्थिगळिंद भर्जरी पार्टियन्न माडलागिरुवंतद्दु फेयरवेल नेपदल्लि पब्नल्लि कुडिदु मोजु मस्ती माडुत्तिद्दारे अन्नुवंत आरोप सह केळिबंदिदे पब ओळनुग्गि पार्टियन्न निल्लिसिद्दारे बजरंग दळद कार्यकर्तरु मध्य प्रवेशिसि बजरंग दळद कार्यकर्तरन्न पोलीसरु अल्लि चेदुरिसिद्दारे मंगळूरु पब्नल्लि कॉलेज विद्यार्थिगळु सखत् पार्टियन्न माडुत्तिद्दारे पब्गे नुग्गि बजरंग दळदिंद नैतिक पोलीस गिरियन्न माडलागिदे मंगळूरिन रीसाइकल दि लॉन्च पब् बळि परिस्थिति इदीग उद्विग्नवागिदे लिपलॉक वीडियो मूलक सुद्दियागिद्दंत कॉलेज विद्यार्थिगळु इवरु अन्नुवंत माहिति लभ्यवागिरुवंतद्दु अदे कॉलेज विद्यार्थिगळिंद पब्नल्लि भर्जरी पार्टियन्न माडलागता इदे मंगळूरिन प्रतिष्ठित खासगी कॉलेज विद्यार्थिगळिंद पार्टियन्न माडलागता इरुवंतद्दु फेयरवेल नेपदल्लि पब्नल्लि कुडिदु मोजु मस्तियन्न माडुत्तिद्दारे अन्नुवंत आरोप सह केळिबंदिदे पब् ओळनुग्गि पार्टियन्न निल्लिसिद्दारे बजरंग दळद कार्यकर्तरु ಈಗ ಮಧ್ಯ ಪ್ರವೇಶಿಸಿ ಬಜರಂಗ ದಳದ ಕಾರ್ಯಕರ್ತರನ್ನ ಪೊಲೀಸರು ಚದುರಿಸಿದ್ದಾರೆ ಈಗ ದಿ ರೀಸೈಕಲ್ ದಿ ಲಾಂಚ್ ಪಬ್ ಬಳಿ ಈಗ ಪರಿಸ್ಥಿತಿ ಉದ್ವಿಗ್ನವಾಗಿರುವಂತದ್ದು ಈಗ ಮಂಗಳೂರಲ್ಲಿ ಕಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿತ್ತಲ್ಲ ಅದೇ ಕಾಲೇಜಿನ ವಿದ್ಯಾರ್ಥಿಗಳು ಈ ರೀತಿಯಾಗಿ ಮೋಜು ಮಸ್ತಿಯನ್ನ ಮಾಡುತ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು ऐसे बगे मत्तष्टु माहितियन्न कोड्तारे नम्म प्रतिनिधि किशन शेट्टि फोन संपर्कदल्लि जॉयिन् आग्ता इद्दारे किशन शेट्टि इदीग मंगळूरिन प्रतिष्ठित कॉलेजिन विद्यार्थिगळु मत्ते इवाग फेमस् आग्ता इद्दारे पार्टि माडुव मूलक हागिद्रे ई विद्यार्थिगळन्न हेळोरु केळोरु यारु इल्वा याव कारणक्के इवरु पार्टि माड्तिद्दारे ईग परिस्थिति हेगिदे अल्लि ಚೈತ್ರ ಮಂಗಳೂರಲ್ಲಿ ಕಿಸ್ಸಿಂಗ್ ಪಂದ್ಯದ ಮೂಲಕ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಬಹಳ ವಿವಾದವನ್ನ ಸೃಷ್ಟಿಸಿದ್ರು ಈಗ ಅದೇ ಕಾಲೇಜಿನ ವಿದ್ಯಾರ್ಥಿಗಳು ಫೇರ್ವೆಲ್ ಫಂಕ್ಷನ್ ಅಂತ ಹೇಳಿ ಮಂಗಳೂರಿನ ಒಂದು ಪ್ರತಿಷ್ಠಿತ ಪಬ್ ಗೆ ಸೇರಿದ್ರು ಎಲ್ಲರೂ ಕೂಡ ರಾತ್ರಿ ಸುಮಾರು 8 ಗಂಟೆಯಿಂದಲೇ ಪಾರ್ಟಿಯಲ್ಲಿ ನೇತರಾಗಿದ್ದು ಈ ವಿಚಾರ ತಿಳಿದಂತ ಬಜರಂಗ್ ದಳದವರು ಆ ಪಬ್ ಗೆ ಈಗ ಎಂಟ್ರಿ ಆಗಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನ ಚದರಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಇವರೆಲ್ಲರೂ ಕೂಡ ಮಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು ಕೆಲವು ತರಗತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಆ ಪಬ್ನೊಳಗೆ ಕುಡಿತಾ ಇದ್ರು ಮೋಜು ಮಸ್ತಿಯನ್ನು ಕೂಡ ಮಾಡ್ತಾ ಇದ್ರು ಕೆಲವೇ ದಿನಗಳ ಹಿಂದೆ ಇದೇ ಕಾಲೇಜಿನ ವಿದ್ಯಾರ್ಥಿಗಳು ಲಿಪ್ಲಾಕ್ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ರು ಮತ್ತು ಕಿಸ್ ಪಂದ್ಯ ಮಾಡುವ ಮೂಲಕವಾಗಿ ಕಾಲೇಜಿನ ಘನತೆಗೆ ಧಕ್ಕೆಯನ್ನು ಕೂಡ ಉಂಟು ಮಾಡಿದ್ರು ಆದ್ರೆ ಇದರ ಯಾವುದೇ ಒಂದು ಪರಿವೇ ಇಲ್ಲದೆ ಈಗ ಮತ್ತೆ ಪಬ್ಗೆ ಹೋಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೋಜು ಮಸ್ತಿಯಲ್ಲಿ ತೊಡಗಿರೋದು ಬಹಳಷ್ಟು ಕಂಡು ಬಂದಿರುವಂತದ್ದು ಈಗಾಗಲೇ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಆ ಕಾಲೇಜಿನ ಆಡಳಿತ ಮಂಡಳಿಗೆ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ತಮ್ಮ ವಿದ್ಯಾರ್ಥಿಗಳನ್ನ ಹದ್ದುಬಸ್ತಲ್ಲಿ ಇಡಬೇಕು ಮತ್ತು ಯಾವ ಅವರು ಪಿಜಿಯಲ್ಲಿ ಇರ್ತಾರೋ ಅಥವಾ ರೂಮ್ ಅಲ್ಲಿ ಇರ್ತಾರೋ ಅಲ್ಲಿ ಕೂಡ ಶಿಸ್ತು ಕ್ರಮಗಳನ್ನು ಕೈಗೊಳ್ಳಬೇಕೆಂಬ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ರಾತ್ರಿ 11 ಗಂಟೆ ಆದ್ರೂ ಕೂಡ ಇನ್ನೂ ಪಬ್ ನಲ್ಲಿ ಮೋಜು ಮಸ್ತಿಯಲ್ಲಿ ಕಳೆದು ಪೋಷಕರ ಅನುಮತಿಯನ್ನು ಪಡೆಯದೆ ಈ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಯರು ಹೋಗಿರೋದು ಬೆಳಕಿಗೆ ಬಂದಿರುವಂತದ್ದು ಸದ್ಯ ಆ ಪಬ್ನ ಮುಂಭಾಗ ಪೊಲೀಸ್ ಜಮಾವಣೆ ಕೂಡ ಆಗಿದೆ ಮತ್ತು ಪಾರ್ಟಿಯನ್ನು ಅರ್ಧಕ್ಕೆ ನಿಲ್ಲಿಸಲಾಗಿದೆ ಎಲ್ಲಾ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ತಮ್ಮ ತಮ್ಮ ರೂಮ್ಗಳಿಗೆ ಪಿಜಿಗಳಿಗೆ ಸದ್ಯಕ್ಕೆ ಹೋಗಿರುವಂತದ್ದು ಚೈತ್ರ ಓಕೆ ಈಗ ಬಜರಂಗ ದಳದವರಿಗೆ ಈ ಮಾಹಿತಿ ಹೇಗೆ ಲಭ್ಯ ಆಯಿತು ಈಗ ಎಷ್ಟು ವಿದ್ಯಾರ್ಥಿಗಳು ಅಲ್ಲಿ ಪಾರ್ಟಿಯನ್ನ ಮಾಡಿದ್ರು ಆ ಪಾರ್ಟಿಯಲ್ಲಿ ಮಾದಕ ವಸ್ತುವನ್ನ ಏನಾದರೂ ಬಳಕೆ ಮಾಡಿರುವಂತಹ ಸಾಧ್ಯತೆ ಇದೆಯಾ ಪೊಲೀಸರು ಏನಾದರೂ ವಿಚಾರಣೆ ಕೈಗೊಳ್ಳುವಂತಹ ಸಾಧ್ಯತೆ ಇದೆಯಾ ಮೊನ್ನೆ ಕಿಸ್ಸಿಂಗ್ ಪ್ರಕರಣ ಆದಂತ ನಂತರವಾಗಿ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಆ ಕಾಲೇಜಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿತ್ತು ಇನ್ನು ಮುಂದೆ ಈ ತರ ಘಟನೆಗಳು ಆದ್ರೆ ನೇರವಾಗಿ ನಾವೇ ಕಾರ್ಯಾಚರಣೆ ಮಾಡ್ತೀವಿ ಎಂಬ ಎಚ್ಚರಿಕೆ ಕೂಡ ಕೊಟ್ಟಿರುವಂತದ್ದು ಹಾಗಾಗಿ ಇವತ್ತು ಆ ಮಾಹಿತಿ ಬಜರಂಗ ದಳದ ಕಾರ್ಯಕರ್ತರಿಗೆ ಕೂಡ ಸಿಕ್ಕಿತ್ತು ಯಾಕೆಂದ್ರೆ ಕೆಲ ವಿದ್ಯಾರ್ಥಿಗಳು ಆ ಮಾಹಿತಿಯನ್ನ ಬಜರಂಗ ದಳಕ್ಕೆ ಕೂಡ ಕೊಟ್ಟಿದ್ರು ಹಾಗಾಗಿ ಕೆಲವು ತರಗತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಫೇರ್ವೆಲ್ ಗಾಗಿ ಪಬ್ನೊಳಗೆ ಸೇರಿರೋದು ಕೂಡ ಗೊತ್ತಾಗಿರುವಂತದ್ದು ಹಾಗಾಗಿ ಬಜರಂಗ ದಳದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಪಬ್ನೊಳಗೆ ನೇರವಾಗಿ ನುಗ್ಗಿರುವಂತದ್ದು ಈ ನುಗ್ಗುವ ಮುಂಚೆ ಪೊಲೀಸರಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ
ಪಬ್ನೊಳಗೆ ಹುಡುಗ ಹುಡುಗಿಯರು ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಆ ಪಬ್ನೊಳಗಿದ್ದಂತಹ ಎಲ್ಲಾ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಯರು ಕುಡಿದಿದ್ರು ಮೋಜು ಮಸ್ತಿಯಲ್ಲಿ ತೊಡಗಿದ್ರು ಇನ್ನುಳಿದಂತೆ ಯಾವುದೇ ಮಾದಕ ವಸ್ತುಗಳ ಬಳಕೆ ಆಗಿರುವ ಬಗ್ಗೆ ಯಾವುದೇ ಮಾಹಿತಿಗಳು ಸದ್ಯಕ್ಕೆ ಕಂಡು ಬಂದಿಲ್ಲ ಈಗ ಮಂಗಳೂರಿನ ಉನ್ನತ ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪಬ್ನ ಮಾಲಕರ ಜೊತೆ ವಿಚಾರಣೆಯನ್ನು ಮಾಡ್ತಿದ್ದಾರೆ ಆ ಪಾರ್ಟಿಯಲ್ಲಿ ಎಷ್ಟು ಮಂದಿ ಇದ್ರು ಮತ್ತು ಮಾದಕ ವಸ್ತುಗಳನ್ನ ತೆಗೆದುಕೊಳ್ಳಲಾಗುತ್ತೆ ಎಂಬ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು ಚೈತ್ರ ಓಕೆ ಕಿಶನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಯಾದರೂ ವಿದ್ಯಾರ್ಥಿಗಳನ್ನ ವಶಪಡಿಸಿಕೊಂಡಿದ್ದಾರಾ ಅವರಿಂದ ಮಾಹಿತಿ ಕಲೆ ಹಾಕುವಂತ ಸಾಧ್ಯತೆ ಏನಾದರೂ ಇದೆಯಾ ಸದ್ಯಕ್ಕೆ ಯಾವುದೇ ವಿದ್ಯಾರ್ಥಿಗಳನ್ನ ವಶಪಡಿಸಿಕೊಂಡಿಲ್ಲ ಯಾಕೆಂದ್ರೆ ಎಲ್ಲರೂ ಕೂಡ ಪ್ರೈವಸಿ ಏರಿಯಾದಲ್ಲಿ ಬಂದಿರುವಂತದ್ದು ಮತ್ತೆ ಅವರೆಲ್ಲರೂ ಕೂಡ 18 ವರ್ಷದಿಂದ ಮೇಲ್ಪಟ್ಟಾಗಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಒಂದು ಸ್ವಾತಂತ್ರ್ಯ ಕೂಡ ಇರುತ್ತೆ ಆದ್ರೆ ಈ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಅವರು ಮನೆಯಿಂದ ಬಂದಂತ ಅಥವಾ ಪಿಜಿಯಿಂದ ರೂಮಿಂದ ಬಂದಂತ ಅದೆಲ್ಲ ಮಾಹಿತಿಯನ್ನ ಕೂಡ ಈಗ ಕಾಲೇಜಿಂದ ಪಡ್ಕೊಳ್ತಾ ಇದ್ದಾರೆ ಚೈತ್ರ ಓಕೆ ಧನ್ಯವಾದಗಳು ಕಿಶನ್ ತಮ್ಮೆಲ್ಲ ಮಾಹಿತಿಗಾಗಿ